ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಮನೇನೆಲ್ಲ ಸ್ವಲ್ಪ ಪರವಾಗಿಲ್ಲ, ನಮ್ಮನೇನೆ ಅಲ್ವಾ, ಫಾರ್ಮಾಲಿಟೀಸ್ ಎಲ್ಲ ಯಾಕೆ. ಥ್ಯಾಂಕ್ ಯು, ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಭೂಮಿ ಸ್ವಲ್ಪ ಜ್ಯೂಸ್ ಕೊಟ್ಟು. ಹಾಂ, ಈ ಪುಣ್ಯಕೋಟಿನ ನಮ್ ಗೌತಮ್ಗೆ ಮದುವೆ ಮಾಡಿ ನಮ್ ಮನೆಗೆ ತಂದು ಕಟ್ಟಾಕೊಳ್ಳೋದೇ ಒಳ್ಳೇದು. ಆ ಕಡೆ ಮಹಿಮಾ ಲೈಫ್, ಈ ಕಡೆ ಗೌತಮ್ ಲೈಫ್, ಎರಡು ನನ್ ಕಂಟ್ರೋಲ್ ಅಲ್ಲಿ ಇರತ್ತೆ. ಥ್ಯಾಂಕ್ ಯು. ನಾನು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಅಂತ ಬಂದೆ. ಹೌದಾ? ಅವ್ರು ಬೇರೆ ಮನೇಲಿ ಇಲ್ವಲ್ಲ. ಪರವಾಗಿಲ್ಲ, ಅವ್ರು ಬಂದಾಗ ನೀವೇ ತಿಳಿಸಿ. ನೆನ್ನೆ ಒಂದೇ ದಿನ ಎರಡು ಎಂಗೇಜ್ಮೆಂಟ್ ಆಗಬೇಕಾಗಿತ್ತು, ಆದರೆ ಅದು ಆಗಿಲ್ಲ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಬೇಜಾರಾಯಿತು, ಸ್ಪೆಷಲಿ ನಮ್ಮ ಗೌತಮ್ ತುಂಬ ಬೇಜಾರು ಮಾಡಿಕೊಂಡ. ನನಗೊಂದು ಐಡಿಯಾ ಉಳಿಯಿತು, ನನಗೆ ಅನಿಸಿದ್ದನ್ನು ನಿಮಗೆ ಹೇಳೋಣ ಅಂತ ಬಂದೆ. ನಾನು ಹೇಳೋ ವಿಷಯ ನಿಮ್ಮೆಲ್ರಿಗೂ ಓಕೆ ಆದರೆ ಈ ಮನೇಲಿ ಒಟ್ಟಿಗೆ ಎರಡು ಮದುವೆ ನಡೀಬೋದು. ಆಕ್ಚುಲಿ ನಾನು ಬಂದಿರೋ ವಿಷಯ ನಿಮ್ಮ ಮಗಳನ್ನ ನಮ್ಮ ಗೌತಮ್ಗೆ ಕೇಳೋಣ ಅಂತ ಬಂದಿದ್ದು. ಈ ಪ್ರಪೋಸಲ್ಗೆ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಮ್ಮ ಕಡೆಯಿಂದ ಸಂಪೂರ್ಣವಾಗಿ ಓಕೆ. ಅವಳ ಬಗ್ಗೆ ನನಗೆ ಗೊತ್ತು, ತುಂಬ ಒಳ್ಳೆ ಹುಡುಗಿ, ನಮ್ಮ ಗೌತಮ್ಗೂ ತುಂಬ ಇಷ್ಟ ಆಗಿದ್ದಾಳೆ. ಆದರೆ ಅವಳ ವಯಸ್ಸು ಅವರಿಬ್ಬರಿಗೂ ಮ್ಯಾಚ್ ಆಗುತ್ತಾ? ಅವಳು ಅವಳ ಭವಿಷ್ಯದ ಬಗ್ಗೆ, ಪ್ರೊಫೆಷನ್ ಬಗ್ಗೆ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದಾಳೆ. ಅದರಲ್ಲಿ ಏನಿದೆ, ಮದುವೆ ಆದ್ಮೇಲೂ ಅವಳ ಕೆಲಸನ ಕಂಟಿನ್ಯೂ ಮಾಡ್ಬೋದಲ್ವಾ? ಹಂಗಾದ್ರೆ ಮದುವೆ ಆದ್ಮೇಲೆ ಅವಳಿಗೆ ಅವಳಿಗೆ ಇಷ್ಟ ಆದ ಕೆಲಸ ಮಾಡ್ಬೋದಾ? ಅವಳ ಕೆಲಸದಲ್ಲಿ ಏನ್ ಪ್ರಾಬ್ಲಮ್ ಇದೆ? ಮದುವೆ ಆದ್ಮೇಲೂ ಅವಳು ಅದನ್ನ ಕಂಟಿನ್ಯೂ ಮಾಡ್ಲಿ, ಯಾರು ಅಬ್ಜೆಕ್ಟ್ ಮಾಡಲ್ಲ. ಆದ್ರೆ ಇದ್ದಕ್ಕಿದ್ದಾಗೆ ಈ ನಿರ್ಧಾರ, ನೆನ್ನೆ ಅವಳು ನಡ್ಕೊಂಡಿರೋ ರೀತಿ, ಅವಳು ಮಾತಾಡಿದ್ದು, ಅವಳು ಬಿಹೇವ್ ಮಾಡಿದ್ದು, ಅದನ್ನೆಲ್ಲ ನೋಡಿ ನಮ್ಮ ಗೌತಮ್ಗೆ ಅವಳು ತುಂಬ ಇಷ್ಟ ಆಗಿದ್ದಾಳೆ ಅಂತ ಅನ್ಸುತ್ತೆ. ನನಗೆ ಬಹಳ ಖುಷಿಯಾಗಿದೆ, ಅದು ಕಾರಣ ನೀವೇ. ನನ್ನಲ್ಲಿ ಭಾವನೆ ಮೂಡಿರೋದ್ರಿಂದ ಥ್ಯಾಂಕ್ ಯು. ವಾವ್, ಅಪೇಕ್ಷಾ ಅದೃಷ್ಟ ಎಷ್ಟು ಬೇಗ ಬದಲಾಯ್ತು. ಈ ಪ್ರಪೋಸಲ್ ಏನೋ ಚೆನ್ನಾಗಿದೆ, ಆದ್ರೆ ಗೌತಮ್ ವಯಸ್ಸಿಗೂ ನಮ್ಮ ಅಪೇಕ್ಷಾ ವಯಸ್ಸಿಗೂ. ಅದು ನಮ್ ಗೌತಮ್ ಇಷ್ಟೊಂದು ಖುಷಿಯಾಗಿರೋದ್ ನಾನು ಯಾವತ್ತೂ ನೋಡಿಲ್ಲ. ನಿನ್ನೆ ರಾತ್ರಿಯೆಲ್ಲ ನಿಮ್ ಮಗಳ ಬಗ್ಗೆನೇ ಮಾತಾಡ್ತಾ ಇದ್ದ. ನಿಜವಾಗ್ಲೂನಾ? ಹೌದು, ಅದಕ್ಕೆ ಅಲ್ವಾ ಬೆಳಿಗ್ಗೆನೆ ಬಂದಿದ್ದು. ನೋಡಿ, ನಿಮ್ಗೆ ಇದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅಬ್ಜೆಕ್ಷನ್ ಇದೆಯಾ? ಆ ಥರ ಏನು ಇಲ್ಲ, ಆದರೂ ಡಿಸೈಡ್ ಮಾಡಬೇಕಾಗಿರೋ. ಹಾಂ, ನೀವು ನಿಮ್ಮ ಯಜಮಾನ್ರ ಹತ್ರ ಮಾತಾಡಿ ಡಿಸೈಡ್ ಮಾಡಿ, ಬಟ್ ಸ್ವಲ್ಪ ಬೇಗ ಡಿಸೈಡ್ ಮಾಡಿ. ಎರಡೂ ಮದುವೆ ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಆಗಲಿ ಅನ್ನೋದೇ ನನ್ನ ಆಸೆ. ನಾನೇನು ಹೊರಡ್ತೀನಿ. ಕಾಲ್ ಮಾಡಿ, ನಿಮ್ಮ ಕಾಲ್ಗೋಸ್ಕರ ನಾ ವೇಟ್ ಮಾಡ್ತಾ ಇರ್ತೀನಿ.
ನಾನೇನ್ ಬರ್ತೀನಿ. ಬಾಯ್ ಬಾಯ್. ಬರ್ತೀನಿ. ನಿನ್ನದೇ ನೆನಪು ದಿನವೂ ಮನದಲ್ಲೇ ಚಿನ್ನ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಐ ಲವ್ ಯು ಚಿನ್ನ. ಚಿನ್ನ, ನನ್ನ ಮನಸ್ಸಲ್ಲಿ ಯಾವಾಗಲೂ ನಿಂದೇ ನೆನಪು ಗೊತ್ತಾ? ಲವ್ ಯು ಟೂ ಚಿನ್ನ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಓಕೆ, ಬಾಯ್ ಬಾಯ್. ನಗಬೇಡ ನಗಬೇಡ. ನೀನು ನಿನಗೂ ಮದುವೆ ಆಗಿದ್ರೆ ಗೊತ್ತಾಗಿರೋದು. ನನಗೇನು ಈ ಥರ ಹೇಳೋರು ಕೇಳೋರು ಯಾರು ಇಲ್ಲ, ಅದಕ್ಕೆ ಆರಾಮಾಗಿ ನೆಮ್ಮದಿಯಾಗಿದ್ದೀನಿ. ಆಗಬೇಕು, ನಿನಗಾಗಬೇಕು. ನನ್ನಂಥ ಒಬ್ಬ ಅಮಾಯಕನ ಇಷ್ಟೊಂದು ಗೊಳೋಕೆ ಹೋತಿಯಲ್ಲೋ, ನಿನಗಾದಷ್ಟು ಬೇಗ ಮದುವೆ ಆಗಬೇಕು. ಇದು ನನ್ನ ಶಾಪ. ಓ, ಅರೆ ಗೌತಮ್, ನೀನ್ ಯಾಕೆ ಇಷ್ಟೊಂದು ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡ್ತಾ ಇದೀಯಾ? ಅದ್ ನಿನ್ ಹೆಲ್ತ್ ಒಳ್ಳೇದಲ್ಲ. ಏನಿವತ್ತು ಇವ್ರು ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಗ್ಬಿಟ್ಟಂಗಿದೆ? ನನ್ನ ಗೆಳೆಯನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದಾರಲ್ಲ. ಮದುವೆ ಆಗಿದ್ರೆ ಇಷ್ಟೆಲ್ಲ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಳಿಯಮ್ಮಯ್ಯ. ವಾ, ಏನ್ ಒಟ್ಟಿಗೆ ನಾಲ್ಕು ಜನ ಕ್ಲಾಸ್ ತೊಳಗ್ ಬಂದಿದ್ದೀರಲ್ಲ. ಹೌದು, ದೊಡ್ಡ ತಪ್ಪು ನಾನೇನು ಮಾಡಿಲ್ಲಪ್ಪ. ಏನ್ ವಿಷಯ? ನಮ್ಮಣ್ಣ ನಮ್ಗೆಲ್ಲ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾನೆ, ಆದ್ರೆ ಅವನ್ಗೇನ್ ಬೇಕೋ ಅದ್ರಲ್ಲೆಲ್ಲ ಕಾಂಪ್ರಮೈಸ್ ಆಗ್ತಾನೆ. ಕರೆಕ್ಟ್. ನೀನ್ ಇವ್ರು ಕೇಳಿದ್ದನ್ನೆಲ್ಲ ಕೊಟ್ಟಿದೀಯ, ಆದ್ರೆ ಒಂದು ಬಿಟ್ಟು ಅವ್ರಿಗೆ ಅತ್ತಿಗೆ ಅಂತ ಕರೆಯೋದಕ್ಕೆ ಯಾರು ಇಲ್ವಲ್ಲ ಅಡಿವಯ್ಯ. ದಯವಿಟ್ಟು ಅದೊಂದು ಟಾಪಿಕ್ ಮಾತ್ರ ಬೇಡ. ಅಣ್ಣ, ನೀನ್ ಹೀಗೆ ಹೇಳಿದ್ರೆ ಹೇಗೆ? ಇವರೆಲ್ಲ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಮದುವೆ ಆಗ್ಬೇಕಾಗಿರೋ ಟೈಮಲ್ಲಿ ಮದುವೆ ಆಗ್ಬೇಕಲ್ವಾ ಗೌತಮ್? ಇದುವರೆಗೂ ಇವನು ಬರೀ ಎಟಿಎಂ ಮಷಿನ್ ಅಂತ ಮಾತ್ರ ಅನ್ಕೊಂಡಿದ್ರು, ಇವತ್ತು ಮನುಷ್ಯ ಅನ್ಕೊಂಡು ಮಾತಾಡ್ತಾ ಇದಾರೆ. ಅಮ್ಮ, ಬಹಳ ಒಳ್ಳೆ ಜೋಕ್ ಇದು. ಈಗ ಲೇಟ್ ಆಗಿದೆ, ನಾಳೆ ಕಂಟಿನ್ಯೂ ಮಾಡ. ಗೌತಮ್, ನಾನು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಿನ್ ಮದುವೆ ಆಗು. ಅಮ್ಮ, ನನಗೆ ಮದುವೆ ವಯಸ್ಸು ಮೀರೋಗಿದೆ, ಯಾಕೆ ಅರ್ಥ ಆಗ್ತಾ ಇಲ್ಲ? ನೀನ್ ಹೀಗೆಲ್ಲ ಹೇಳ್ತಿ ಅಂತಾನೆ ನಿನ್ ಮೈಂಡ್ ಸೆಟ್ಗೆ, ನಿನ್ ಥಾಟ್ ಪ್ರೊಸೆಸ್ಗೆ ಸರಿ ಹೊಂದ ಒಳ್ಳೆ ಹುಡುಗಿನ ಹುಡುಕಿದೀವಿ. ಒಳ್ಳೆ ಹುಡುಗಿನ? ಹೌದು. ಯಾರ ಹುಡುಗಿ? ಜೀವನ್ ಅಕ್ಕ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.